ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ಇದು ನಾವು ಪಂಚದಶಮಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಪಂಚದಶಮಿ ಹಬ್ಬ ಪ್ರಭು ಕ್ರಿಸ್ತರು ಪವಿತ್ರಾತ್ಮರು ನಮಗೆ ಕೊಡುಗೆಯಾಗಿ ನೀಡಿದ ಹಬ್ಬ. ಸಪ್ತ ವರಗಳ ನೀಡುವ ಬೀಡಿದು ಎಂದು ಈಗಾಗಲೇ ಹಾಡಿದ್ದೇವೆ. ನಮ್ಮ ಪ್ರಭು ಕ್ರಿಸ್ತರು ನಮಗೆ ಕೊಟ್ಟ ವಿಶೇಷವಾದ ಸಪ್ತ ವರಗಳೇ ಪವಿತ್ರಾತ್ಮರ ಶಕ್ತಿ. ನಮ್ಮ ಪ್ರಭು ಕ್ರಿಸ್ತರು ನಮಗೆ ದಯಪಾಲಿಸಿರುವ 12 ದ್ವಾದ್ವಶ ಫಲಗಳೇ ಪವಿತ್ರಾತ್ಮರ ಶಕ್ತಿ. ನಾವೆಲ್ಲರೂ ಈ ಪವಿತ್ರಾತ್ಮರನ್ನು ಪ್ರೀತಿಸೋಣ. ಅವರನ್ನು ನಾವು ಅರಿವಿನಿಂದ ನಮ್ಮಲ್ಲಿ ಗುರುತಿಸುತ್ತಾ ಆ ಪವಿತ್ರಾತ್ಮರ ಶಕ್ತಿಯಿಂದ ನಾವೆಲ್ಲರೂ ಕೈಗಳನ್ನು ಜೋಡಿಸಿ ಭಕ್ತಿಯಿಂದ ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ದೇವರಲ್ಲಿ ನಾವು ಕ್ಷಮೆಯನ್ನು ಯಾಚಿಸೋಣ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನಿಕೆಯಾದ ಸುಧಾಮಯ್ಯನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ.
ಕ್ರೈಸ್ತರೇ ಕೈಕ ಪುತ್ರ ಪ್ರಭುದೇವರೇ ದೇವರ ಪುರಿ ಬರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ವಾಕ್ಯಗಳನ್ನು ಪ್ರಾರ್ಥಿಸೋಣ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರದಾನಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತರಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಫಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಧನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲೀಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ಥಿಯರು
ಮೀಡಿಯರು ಮತ್ತು ಎಲಾಮಿನವರು ಮೆಸಪೊಟೇಮಿಯಾ ಜುದೇಯ ಮತ್ತು ಕಪದೋಸಿಯವರು ಇದ್ದಾರೆ ಪೋಂತ ಮತ್ತು ಏಷ್ಯಾದವರು ಫ್ರಿಸಿಯಾ ಮತ್ತು ಪಾಂಪೀಲಿಯದವರು ಇದ್ದಾರೆ ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರು ಸೇರಿದ್ದಾರೆ ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ ಯಹೂದ್ಯರು ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು ಕ್ರೇಟ್ ಮತ್ತು ಅರಬಿಯದವರು ಇಲ್ಲಿದ್ದಾರೆ ದೇವರ ಮಹತ್ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲಿ ಹೇಳಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ನೀವು ಉಸಿರನ್ನೋದಲು ಹೊಸದಾಗುವುದು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ನೀವು ಉಸಿರನ್ನೋದಲು ಹೊಸದಾಗುವುದು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ಭಜಿಸು ನನ್ನ ಮನವಿ ಭಜಿಸು ಪ್ರಭುವನು ಪ್ರಭು ನನ್ನ ದೇವ ನೀನೇ ಸರ್ವೋತ್ತಮನು ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ ನೀವು ಉಸಿರನ್ನೋದಲು ಹೊಸದಾಗುವುದು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ತಳ್ಳನಗೊಳ್ಳುವು ನೀ ಮುಖ ಮರೆ ಮಾಡಿಕೊಳ್ಳಲು ಮಣ್ಣು ಪಾಲಾಗುವು ನೀನವುಗಳ ಉಸಿರನ್ನಡಗಿಸಲು ನೀ ಉಸಿರನ್ನೋದಲು ಹೊಸದಾಗುವು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ನೀ ಉಸಿರನ್ನೋದಲು ಹೊಸದಾಗುವುದು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ಪ್ರಭುದೇವನ ಮಹಿಮೆ ಇರಲಿ ಶಾಶ್ವತವಾಗಿ ಆತ ಸಂತೋಷಿಸಲೇ ತನ್ನ ಸುಕೃತ್ಯಗಳಿಗಾಗಿ ಆತನಿಗೊಲಿಯಲಿ ನನ್ನ ಧ್ಯಾನ ಆತನಲ್ಲೇ ಹರ್ಷಿಸಲಿ ನನ್ನ ಮನ ನೀವು ಉಸಿರನ್ನೋದಲು ಹೊಸದಾಗುವು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ ಪೌಲನು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ ಸಹೋದರರೇ ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನು ಯೇಸುವಿಗೆ ಧಿಕ್ಕಾರ ಎನ್ನಲಾರನು ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವಾತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು ವರದಾನಗಳು ವಿಧವಿಧವಾಗಿವೆ ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ ಸೇವೆಗಳು ವಿಧವಿಧವಾಗಿವೆ ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ ಶಕ್ತಿ ಸಾಮರ್ಥ್ಯಗಳು ನಾನಾ ವಿಧ ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ ದೇಹ ಒಂದೇ ಅಂಗಗಳು ಹಲವು ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ ಅಂತೆಯೇ ಕ್ರಿಸ್ತ ಯೇಸು ಯಹೂದ್ಯರಿಗಾಗಲಿ ಗ್ರೀಕರಾಗಿರಲಿ ಪರತಂತ್ರರಾಗಿರಲಿ ಸ್ವತಂತ್ರರಾಗಿರಲಿ ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾ ಸ್ನಾನ ಹೊಂದಿದ್ದೇವೆ ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಲ್ಲೆಲೂಯಾ ಪವಿತ್ರಾತ್ಮರೇ
ಬನ್ನಿ, ನಿಮ್ಮ ವಿಶ್ವಾಸಿಗಳ ಹೃದಯಗಳಲ್ಲಿ ನೆಲೆಸಿರಿ, ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೇ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರನ್ನೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ, ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು, ಯಾರ ಪಾಪಗಳನ್ನು ನೀವು ಕ್ಷಮಿಸದೇ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೇ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಪ್ರಿಯ ಮಕ್ಕಳೇ, ಒಬ್ಬ ಆದಿವಾಸಿಯು ಪ್ರತಿ ಭಾನುವಾರದಂದು ತನ್ನ ಎರಡು ನಾಯಿಗಳೊಂದಿಗೆ ಪೇಟೆಗೆ ಬರುತ್ತಿದ್ದನು. ಒಂದು ನಾಯಿ ಬಿಳಿ ಮತ್ತು ಇನ್ನೊಂದು ನಾಯಿ ಕಪ್ಪಾಗಿತ್ತು. ಈ ಎರಡು ನಾಯಿಗಳಿಗೆ ಆತನು ಚೆನ್ನಾಗಿ ತರಬೇತಿ ಕೊಟ್ಟಿದ್ದನು. ಆತ ಕಮ್ಯಾಂಡ್ ಕೊಟ್ಟ ತಕ್ಷಣ ಈ ಎರಡು ನಾಯಿಗಳು ಕಚ್ಚಾಡುತ್ತಿದ್ದವು. ಪ್ರತಿ ಭಾನುವಾರ ಪೇಟೆ ಬೀದಿಗಳಲ್ಲಿ ಅವುಗಳ ಕಾದಾಟ ಇರುತ್ತಿತ್ತು. ಜನರು ತುಂಬಾ ಉತ್ಸುಕತೆಯಿಂದ ಇದನ್ನು ವೀಕ್ಷಿಸಲು ಬರುತ್ತಿದ್ದರು. ಕೆಲವೊಮ್ಮೆ ಬಿಳಿ ನಾಯಿ ಗೆಲ್ಲುತ್ತಿತ್ತು, ಕೆಲವೊಮ್ಮೆ ಈ ಕಪ್ಪು ನಾಯಿ ಗೆಲ್ಲುತ್ತಿತ್ತು. ಯಾವ ನಾಯಿ ಗೆದ್ದರೂ ಗೆಲುವು ಆ ಮನುಷ್ಯನದೇ ಆಗಿರುತ್ತಿತ್ತು. ಇದು ತುಂಬ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಇದನ್ನ ನೋಡಿದ ಎಲ್ಲರೂ ಹೇಗೆ ಈ ಜಯದ ರಹಸ್ಯವೇನು ಎಂದು ಆ ವ್ಯಕ್ತಿಗೆ ಕೇಳಿದಾಗ ಆ ವ್ಯಕ್ತಿಯು ಹೇಳುತ್ತಾನೆ, ಇದು ತುಂಬ ಸಿಂಪಲ್, ನಾನು ಒಂದು ನಾಯಿಗೆ ಚೆನ್ನಾಗಿ ಊಟ ಕೊಡುತ್ತೇನೆ, ಇನ್ನೊಂದು ನಾಯಿಗೆ ಉಪವಾಸವಿಡುತ್ತೇನೆ. ಯಾವ ನಾಯಿಗೆ ನಾನು ಚೆನ್ನಾಗಿ ಊಟ ಬಡಿಸುತ್ತೇನೆ ಅದು ಬಲಶಾಲಿಯಾಗಿರುತ್ತದೆ, ಅದು ಗೆಲುವನ್ನು ಕಂಡುಕೊಳ್ಳುತ್ತದೆ. ಯಾವ ನಾಯಿಗೆ ಆಹಾರವಿರುವುದಿಲ್ಲ ಅದು ಸೋಲುತ್ತದೆ ಎನ್ನುತ್ತಾನೆ. ಪ್ರಿಯರೇ, ಇದೇ ತರ ನಮ್ಮಲ್ಲಿ ಎರಡು ಸ್ವಭಾವಗಳಿವೆ. ಅವು ಪ್ರಭುತ್ವಕ್ಕಾಗಿ ಯಾವಾಗಲೂ ಸೆಣಸಾಡುತ್ತವೆ. ಒಂದು ಶಾರೀರಿಕ ಅಥವಾ ಪಾಪದ ಸ್ವಭಾವ, ಇನ್ನೊಂದು ದೈವಿಕ ಅಥವಾ ಆತ್ಮಿಕ ಹಾಗೂ ಕ್ರಿಸ್ತೀಯ ಸ್ವಭಾವ ಎನ್ನುತ್ತೇವೆ. ದ ಕಾರ್ನಲ್ ಆರ್ ದ ಸಿನ್ಫುಲ್ ನೇಚರ್ ಎಂದು ಹೇಳಿದರೆ ಒಂದು, ಇನ್ನೊಂದು ಸ್ಪಿರಿಚುವಲ್ ಆರ್ ಕ್ರೈಸ್ಟ್ ಫಿಲ್ಡ್ ನೇಚರ್. ಪ್ರತಿ ಸಲ ನಾವು ಯಾವುದನ್ನು ಆರಿಸುತ್ತೇವೆ ಆಹಾರದ ಮೇಲೆಯೇ ನಮಗೆ ಒಳಿತಾಗುತ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಒಳಿತನ್ನು ಆರಿಸಿದರೆ, ನಮಗೆ ಆತ್ಮಿಕ ಆಹಾರಕ್ಕೆ ನಾವು ಹೆಚ್ಚು ಗಮನ ಕೊಟ್ಟರೆ ಪವಿತ್ರಾತ್ಮರು ನಮ್ಮನ್ನು ಆಳುತ್ತಾರೆ. ನಾವು ಶಾರೀರಿಕ ಆರೋಗ್ಯದ ಮೇಲೆ ಆಹಾರದ ಮೇಲೆ ಹೆಚ್ಚು ಒತ್ತು ಕೊಟ್ಟರೆ ನಮಗೆ ಪಾಪವು ಆಳುತ್ತದೆ. ಪ್ರಿಯರೇ, ಇಂದು ನಾವು ವಿಶೇಷವಾಗಿ ಪಂಚದಶಮಿ ಹಬ್ಬವನ್ನು ಕೊಂಡಾಡುತ್ತೇವೆ. ಈ ಪಂಚದಶಮಿ ಹಬ್ಬವು ಗ್ರೀಕ್ ಭಾಷೆಯ ಪೆಂಥೆಕೋಸ್ತೆಸ್ ಎಂಬ ಪದದಿಂದ ಬಂದಿದೆ, ಅಂದರೆ 50 ದಿನಗಳು ಎಂದರ್ಥ.
ಇದು ಕ್ರೈಸ್ತರಿಗೆ ಮತ್ತು ಯಹೂದ್ಯರಿಗೆ ಒಂದು ವಿಶೇಷವಾದ ಮಹತ್ವಪೂರ್ಣವಾದ ಹಬ್ಬ. ಯಾಕೆಂದರೆ ಇಂದಿನ ದಿನ ಧರ್ಮಸಭೆಯ ಉಗಮವಾಗಿತ್ತು. ಅಷ್ಟೇ ಅಲ್ಲ, ಪವಿತ್ರಾತ್ಮರನ್ನ ಈ ಪ್ರಭು ಯೇಸು ಕ್ರಿಸ್ತರು ಪ್ರೇಷಿತರ ಮೇಲೆ ಮತ್ತು ಕನ್ಯಾ ಮರಿಯಮ್ಮನವರ ಮೇಲೆ ಬಂದ ದಿನ ಎಂತನ್ನು ನಾವು ಹೇಳಬಹುದು. ನಾವೆಲ್ಲರೂ ಈ ದಿನವನ್ನು ಆಚರಿಸಲು ಭಾಗ್ಯವಂತರು. ಆದಿಯಲ್ಲಿ ನಾವು ಹಳೆಯ ಒಡಂಬಡಿಕೆಯ ಆದಿಕಾಂಡದಲ್ಲೇ ನೋಡುತ್ತೇವೆ. ಆದಿಕಾಂಡದಲ್ಲಿ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡುವಾಗಲೇ ಈ ಪವಿತ್ರಾತ್ಮರ ಶಕ್ತಿಯಿಂದಲೇ ದೇವರು ಸೃಷ್ಟಿ ಮಾಡಿದರು ಎಂದು ನಾವು ನಂಬಬೇಕಾಗಿದೆ. ಆದಿಯಲ್ಲಿ ದೇವರೊಂದಿಗೆ ಈ ಪವಿತ್ರಾತ್ಮರು ಇದ್ದರು. ಇದರ ಮೂಲದಿಂದಲೇ ಎಲ್ಲವೂ ಸೃಷ್ಟಿಯಾಯಿತು ಎಂದು ನಾವು ಆದಿಕಾಂಡದಲ್ಲಿ ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲೂ ಪ್ರಭು ಯೇಸು ಮಾಡಿದ ಎಲ್ಲ ಅದ್ಭುತಗಳು ಇದೇ ಪವಿತ್ರಾತ್ಮರ ಶಕ್ತಿಯಿಂದ. ಅವರು ಆ 40 ದಿನ ಬೆಂಗಾಡಿಗೆ ಕಳೆದಿದ್ದರು. ಆ ಕಳೆಯಲ್ಲಿ ವಿಶೇಷವಾಗಿ ಅಲ್ಲಿ ಆ ಪ್ರಲೋಭನೆಗಳನ್ನು ಜಯಿಸಲು ಈ ಪವಿತ್ರಾತ್ಮರ ಶಕ್ತಿ ಅವರ ಜೊತೆ ಇತ್ತು. ಅಷ್ಟೇ ಅಲ್ಲ, ನಾವು ಪ್ರಾರ್ಥಿಸುವ ಜಪಸರದ ಪ್ರಾರ್ಥನೆ ಇಂದಿನಿಂದ, ಅಂದರೆ ಈ ಪಾಸ್ಕ ಕಾಲ ಮುಗಿದು ನಾವು ನಾಳೆಯಿಂದ ಸಾಧಾರಣ ಕಾಲವನ್ನು ಪ್ರವೇಶಿಸುತ್ತಿದ್ದೇವೆ. ಅದರಿಂದ ಇಷ್ಟು ದಿನ ನಾವು ಸ್ವರ್ಗದ ರಾಣಿಯೇ ಆನಂದಿಸಿರಿ ಎಂಬ ಪ್ರಾರ್ಥನೆ ಪ್ರಾರ್ಥಿಸುತ್ತಿದ್ದೆವು. ನಾಳೆಯಿಂದ ಮತ್ತೆ ನಾವು ನಮ್ಮ ಮಾತೆ ಮರಿಯಮ್ಮನವರ ಹಳೆಯ ಪ್ರಾರ್ಥನೆ, ಪ್ರಭುವಿನ ದೂತನು ದೇವದೂತರಿಗೆ ಸಂದೇಶವಿತ್ತರು ಎಂಬ ಪದಗಳನ್ನು ಆಲಿಸುವಾಗ ಈ ದೇವದೂತನ ಸಂದೇಶ, ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಮೇಲೆ ಬಂದ ಒಂದು ವಿಶೇಷ ಉದಾಹರಣೆ ಪವಿತ್ರಾತ್ಮರ ಶಕ್ತಿಯಾಗಿದೆ. ಪ್ರಿಯರೇ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿರುವಾಗ ನಾವು ಪಾಪಕ್ಕೆ ಬೆನ್ನು ತೋರಿಸುತ್ತೇವೆ. ಒಂದು ವೇಳೆ ನಾವು ನಮಗೆ ಸ್ವೀಕರಿಸಿರುವ ಪವಿತ್ರಾತ್ಮರು ನಮ್ಮ ದೀಕ್ಷಾ ಸ್ನಾನ ಸಂಸ್ಕಾರದಲ್ಲಿಂದನೂ ನಾವು ಇಂದಿನಿಂದಲೂ ಇಂದಿನವರೆಗೂ ಕಾಪಾಡಿಕೊಂಡು ಬರಬೇಕಾಗಿದೆ. ನಾವು ಇಂದು ಪಾಪದಲ್ಲಿ ಮುಳುಗಿದವರಾಗಿದ್ದರೆ ಬಹುಶಃ ನಾವು ಶಾರೀರಿಕವಾಗಿ ಹೆಚ್ಚು ಗಮನ ಕೊಡುತ್ತಿದ್ದೇವೆ ಎಂದು. ಒಂದು ವೇಳೆ ನಮ್ಮ ಆತ್ಮವು ಶಕ್ತಿಶಾಲಿಯಾಗಿದ್ದರೆ ಬಹುಶಃ ನಾವು ಪಾಪಕ್ಕೆ ಇಲ್ಲವೆಂದು ಹೇಳಿ ನಾವು ಸತ್ಯಕ್ಕೆ, ಕ್ರಿಸ್ತರ ಜೀವನಕ್ಕೆ ಮೌಲ್ಯಾಧಾರಿತ ಜೀವನವನ್ನು ಜೀವಿಸುತ್ತಿದ್ದೇವೆ ಎಂದರ್ಥ. ಪ್ರಿಯರೇ, ಪವಿತ್ರಾತ್ಮರ ಸೆಲೆ ಪ್ರೇಷಿತರಿಗೆ ವಿವಿಧ ಭಾಷೆಗಳನ್ನು ಮಾತಾಡುವ ಕಲೆ ಎಂದರೆ ತಪ್ಪಾಗಲಾರದು. ಅಂದಿನ ದಿನ ಯಾವ ರೀತಿ ನಾವು ವಾಚನದಲ್ಲಿ ಕೇಳಿದೆವು, ಆ ವಿವಿಧ ಮಂದಿ ಬೇರೆ ಬೇರೆ ದೇಶಗಳಿಂದಲೂ ಬಂದು ಮಾತನಾಡುತ್ತಿದ್ದರು. ಆದರೆ ಆಕಾಶದಿಂದ ಒಂದು ಸ್ವರ ಕೇಳಿದ ಕೂಡಲೇ ಆ ಒಂದು ಬಿರುಗಾಳಿಯಿಂದ ಎಲ್ಲರೂ ಅವರವರ ಮಾತೃಭಾಷೆಯಲ್ಲಿ ಮಾತನಾಡತೊಡಗಿದರು. ಇಂದು ನಾವು ಕೇಳಿದ ಶ್ಲೋಕ, ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವು. ಕಳೆದ ವಾರದಲ್ಲಿ ಯಾರೊಬ್ಬರು ರಾಜಕಾರಣಿಗಳು ಕ್ರೈಸ್ತರು ತಮ್ಮ ಚರ್ಚ್ಗಳಲ್ಲಿ ವ್ಯಾಕ್ಸಿನ್ ತಗೊಳ್ಬಾರ್ದು ಅಂತ ತಪ್ಪು ಮಾಹಿತಿಯನ್ನ ಹೇಳಿದರು. ಇದು ವಿಭಜನೆ ಮಾಡುವ ಒಂದು ಸುಂದರವಾದ ಉದಾಹರಣೆ. ಪ್ರಿಯರೇ, ಈ ಪವಿತ್ರಾತ್ಮರು ನಮ್ಮೆಲ್ಲರನ್ನ ಒಂದಾಗಿಸುತ್ತಾರೆ. ಆದ್ದರಿಂದಲೇ ಈ ವಾಚನದಲ್ಲಿ ಯಾವ ರೀತಿ ಜನರು ಬೇರೆ ಬೇರೆ ವಿವಿಧ ಭಾಷೆಗಳನ್ನು ಮಾತನಾಡಿದರೂ ಪವಿತ್ರಾತ್ಮರು ಅವರೆಲ್ಲರನ್ನು ಒಂದಾಗಿಸಿದರು. ಆದ್ದರಿಂದ ಈ ಪವಿತ್ರಾತ್ಮರು ಯಾವ ರೀತಿ ಅವರು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾವು ಬಲಿಪೂಜೆಯನ್ನು ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತೇವೆಯೋ ಅದೇ ರೀತಿ ನಾವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ ಯಾರು ಈ ಷಡ್ಯಂತ್ರಗಳನ್ನು ಹಾಕದೇ ಇರುವುದಕ್ಕಾಗಿ ಈ ಪವಿತ್ರಾತ್ಮರ ಶಕ್ತಿ ನಮಗೆ ಒಂದಾಗಿಸಿರಬೇಕು. ಕೊನೆಯದಾಗಿ ಆತ್ಮರೇ, ಪವಿತ್ರಾತ್ಮರ ಆಗಮನ, ಧರ್ಮಸಭೆಯ ಜನನ. ಪವಿತ್ರಾತ್ಮರ ಆಗಮನದಿಂದ ಇಂದು ಪವಿತ್ರ ಧರ್ಮಸಭೆ ಜನನ ಕಂಡಿದೆ. ಇಂದು ಈ ಪವಿತ್ರಾತ್ಮರ ಶಕ್ತಿಯಿಂದ ಎಲ್ಲರೂ, ಎಲ್ಲ ದೇಶಗಳು ಒಂದಾಗಿ ಅವರು ಈ ಧರ್ಮಸಭೆಯನ್ನು ಮುನ್ನಡೆಸುತ್ತಾ ಬರುತ್ತಿದ್ದಾರೆ. ನಮ್ಮ ಧರ್ಮಸಭೆಯಲ್ಲಿ ಜಗದ್ಗುರುಗಳಿಂದ, ಸಾಮಾನ್ಯ ಮನುಷ್ಯನಿಂದ ಈ ಧರ್ಮಸಭೆಯನ್ನು ಪವಿತ್ರಾತ್ಮರು ಆಳಿಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಈ ಪವಿತ್ರಾತ್ಮರಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮಲ್ಲಿ ಆ ಒಂದು ಶಕ್ತಿ
ಇಂಗ್ಲಿಷ್ ಭಾಷೆಯಲ್ಲಿ ಪವರ್ ಎಂದು ಹೇಳುತ್ತೇವೆ. ಯಾವ ರೀತಿ ಪ್ರಭು ಯೇಸು ಕ್ರಿಸ್ತರು ಆ ಜನಜಂಗುಳಿಯಲ್ಲಿ ಇರುವಾಗ ಯಾರೋ ಒಬ್ಬ ಮಹಿಳೆ ಅವರನ್ನು ಮುಟ್ಟಿದಾಗ ಪ್ರಭು ಯೇಸು ಕ್ರಿಸ್ತರಲ್ಲಿ ಏನೋ ಒಂದು ಶಕ್ತಿ ಹೊರಗೆ ಹೋಗಿದ ಹಾಗೆ ಅನ್ನಿಸಿತು. ಆ ಒಂದು ಅನುಭವ ನಮ್ಮಲ್ಲಿ ಆಗಬೇಕು. ನಮ್ಮ ಜೀವನದಲ್ಲಿ, ನಮ್ಮ ಶಾರೀರಿಕ ಸ್ವಭಾವದಲ್ಲಿಯೂ, ನಮ್ಮ ನಶ್ವರ ಶರೀರದಲ್ಲೂ ಪಾಪಗಳು ತುಂಬಿದ್ದರೂ ಆ ಪವಿತ್ರಾತ್ಮರ ಶಕ್ತಿ ಅವೆಲ್ಲವನ್ನು ಹೊಸದಾಗಿಸುತ್ತದೆ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈ ಪವಿತ್ರಾತ್ಮರ ಶಕ್ತಿಯನ್ನು ಅನುಭವಿಸೋಣ. ದೀಕ್ಷಾ ಸ್ನಾನ ಸಂಸ್ಕಾರದಲ್ಲಿ, ದೃಢೀಕರಣ ಸಂಸ್ಕಾರದಲ್ಲಿ ನಾವು ಪಡೆದ ಆ ಪವಿತ್ರಾತ್ಮರು ಇಂದು ವಿವಿಧ ತೈಲಗಳಲ್ಲಿ ಅಭ್ಯಂಜನೆ ಮಾಡುವ ಆ ಪವಿತ್ರಾತ್ಮರು, ವ್ಯಾಧಿಷ್ಠರಿಗೆ ಅಭ್ಯಂಜನೆ ಮಾಡುವ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸೋಣ. ಈ ಗೀತೆಯ ಮುಖಾಂತರ ನಾವೆಲ್ಲರೂ ಪವಿತ್ರಾತ್ಮರನ್ನು ಆಗಮಿಸುತ್ತಾ ಅವರಿಗಾಗಿ ಪ್ರಾರ್ಥಿಸೋಣ. ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಅಂಚವದೇಗೆ ಅಳಕವದೇಗೆ ಆಜ್ಞೆಯ ಪಾಲಿಸಲು ಅಂಚವದೇಗೆ ಅಳಕವದೇಗೆ ಆಜ್ಞೆಯ ಪಾಲಿಸಲು ಆಜ್ಞರ ಪಡೆದಿರಲು ಅನುಗ್ರಹ ತುಂಬಿರಲು ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮಯಮ್ಮನವರಲ್ಲಿ ಜನಿಸಿದರು. ಪೋಚಿಯನ ವಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮೇಲಿನ ಪುನಶ್ರೀಮಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೆಗೆದುಕೊಳ್ಳಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ಪವಿತ್ರಾತ್ಮರು ನಮ್ಮ ಪೋಷಕರು. ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಏನು ಮಾಡಬೇಕೆಂದು ಅವರೇ ಹೇಳುತ್ತಾರೆ. ಈಗ ನಾವೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ನಮ್ಮ ಕೋರಿಕೆಗಳನ್ನು ದೇವರಲ್ಲಿ ನಿವೇದಿಸೋಣ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಸಭೆಯ ಮುಖಂಡರುಗಳಾದ ವಿಶ್ವಗುರುಗಳು, ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು, ಪವಿತ್ರಾತ್ಮರ ಪ್ರೇರಣೆಯಲ್ಲಿ ಧರ್ಮಸಭೆಯನ್ನು ಮುನ್ನಡೆಸಿಕೊಂಡು ಹೋಗಲು ಬೇಕಾದ ಕೃಪಾವರಗಳನ್ನು ನೀಡಿರೆಂದು ನಮ್ಮ ದೇಶದ ಮುಖಂಡರುಗಳು ಸತ್ಯ, ನೀತಿ, ಪ್ರಾಮಾಣಿಕತೆಯಿಂದ ಆಳ್ವಿಕೆ ನಡೆಸಿ ಜನರ ಮತ್ತು ದೇಶದ ಏಳಿಗೆಗಾಗಿ ಶ್ರಮಿಸಲು ಆತ್ಮರ ವರಗಳಿಂದ ತುಂಬಿರೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿವಿಧ ಕಾಯಿಲೆಗಳಿಂದ ಮತ್ತು ಇಳಿಯ ವಯಸ್ಸಿನಿಂದ ಕಷ್ಟಪಡುವ ನಿಮ್ಮ ಪ್ರಜೆಗಳನ್ನು ಈಕ್ಷಿಸಿರಿ. ಅವರು ತಮಗೆ ಸಿಗುವ ಕಷ್ಟ ನೋವುಗಳನ್ನು ನಿಮ್ಮ ನಾಮದ ಮಹಿಮೆಗಾಗಿ ಸ್ವೀಕರಿಸಲು
ಆತ್ಮರ ವರಗಳಿಂದ ಬಲಪಡಿಸರೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳು ಕ್ರಿಸ್ತೀಯ ಮೌಲ್ಯಗಳಾದ ತ್ಯಾಗ, ಪ್ರೀತಿ, ಐಕ್ಯತೆಯಿಂದ ಬಾಳಿ ಪವಿತ್ರಾತ್ಮರ ಪ್ರೇರಣೆ ಪಡೆದು ಪ್ರಭುವಿನ ಆಲಯಗಳಾಗಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮೆಲ್ಲರ ವೈಯಕ್ತಿಕ ಅಭಿಪ್ರಾಯಗಳಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯಾದ ನಿತ್ಯ ದೇವರೇ, ನೀವು ನಿಮ್ಮ ಪುತ್ರನ ಮುಖಾಂತರ ನಮಗೆ ದಯಪಾಲಿಸಿರುವ ಪವಿತ್ರಾತ್ಮದ ಶಕ್ತಿಯಿಂದ ನಾವು ಪರರ ಪಾಪಗಳನ್ನು ಕ್ಷಮಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಅಪವಿತ್ರಾತ್ಮರ ಶಕ್ತಿಯಿಂದ ನಮ್ಮೆಲ್ಲರನ್ನ ಪಾವನಗೊಳಿಸಿರಿ. ಈ ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೆ, ನಮ್ಮ ನಿಮ್ಮ ಬಲಿಯು ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮಿಳಿ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪುತ್ರರು ವಾಗ್ದಾನವಿತ್ತ ಪ್ರಕಾರ ಪವಿತ್ರಾತ್ಮರು ಈ ದಿವ್ಯ ಬಲಿ ಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಳವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೆ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದಿರಿ. ಧರ್ಮಸಭೆಯ ಉಗಮದಲ್ಲೇ ಆ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನ ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನ ಏಕ ವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಪಾಸ್ಕ ಮಹಾದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು
ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಹೋಸಾನ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ವಿನ್ನವಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊತ್ತ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ, ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಪ್ರಭು, ನಿಮ್ಮ ಸೇವಕ ಮತ್ತು ಸೇವಕಿಯರಾದ ಇವರೆಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಆಕ್ಷೇಪಣೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ಪವಿತ್ರಾತ್ಮರು ಅಗ್ನಿನಾಲಿಗೆ ರೂಪದಲ್ಲಿ ಪ್ರೇಷಿತರಿಗೆ ಪ್ರತ್ಯಕ್ಷರಾದ ಪರಮ ಪಾವನ ಪಂಚದಶಮಿ ದಿನದಂದು ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವೂ ಆದ ಯೇಸು ಕ್ರಿಸ್ತರ ತಾಯಿಯು ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತಸಾಕ್ಷಿಗಳನ್ನು ಪೇತ್ರ, ಪೌಲ ಮತ್ತು ಆಂದ್ರೆಯ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲ ಸನ್ನಿವೇಶಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ಆದುದರಿಂದ ಪ್ರಭು, ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದೆಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಗಳನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಸ್ವೀಕರಿಸುವ ಚಿತ್ತರಾಗಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು, ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾ ಭರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವಿಸುವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆಯ ಪಾತ್ರನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಆಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಮಲ್ಕಿಸದೇಕ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಇಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರಗಳಿಂದಲೂ ತುಂಬಿರುವಂತೆ ಮಾಡಿರಿ. ಪ್ರಭು, ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ ಈ ನಮ್ಮ ಸೇವಕ ಸೇವಕಿಯರನ್ನು ಸ್ಮರಿಸಿಕೊಳ್ಳಿರಿ. ಇವರಿಗೂ, ಕ್ರಿಸ್ತರಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ, ಶಾಂತಿ ಹಾಗೂ ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆ ಇಟ್ಟಿರುವ ಪಾಪಿಗಳು, ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷಿತರು, ರಕ್ತ ಸಾಕ್ಷಿಗಳು ಆದ ಸ್ನಾನಿಕ ಯುವಾನ್ನ, ಸ್ತೇಫನ, ಮತೀಯ, ಬಾರ್ನಬ ಹಾಗೂ ಸಕಲ ಸಂತರ ಅನ್ಯೂನತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಅಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರ ಮುಖಾಂತರವೇ ಈ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪವಿತ್ರಾತ್ಮ ಭರಿತರಾಗಿ ಅಪವಿತ್ರಾತ್ಮರ ಶಕ್ತಿಯನ್ನು ಅನುಭವಿಸಿ ಪ್ರಭುವಿನ ಪ್ರಾರ್ಥನೆಯನ್ನು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ,
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ರಕ್ಷಿಸಲಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯಾ ನರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಗುರಿ ಮರಿ ನಮಗೆ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ ಎಂದು ಹೇಳುವ ನಮ್ಮ ಪ್ರಭು ಯೇಸು ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಕ್ರಿಸ್ತರ ಶರೀರ ಮತ್ತು ರಕ್ತವು ಪ್ರಭು ಯೇಸು ಕ್ರಿಸ್ತರೇ, ಈಗ ತಾನೇ ನಾವು ಸ್ವೀಕರಿಸಿದ ಪರಮ ಪ್ರಸಾದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಬಲಿಪೂಜೆಯನ್ನು ವೀಕ್ಷಿಸಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರಿಗೂ
ಆತ್ಮದ ರೂಪದಲ್ಲಿ ತಣಿಸಿ ಅವರಿಗೂ ನಿಮ್ಮ ಈ ಪರಮ ಪವಿತ್ರ ಪ್ರಸಾದವು ಪವಿತ್ರಾತ್ಮರ ಶಕ್ತಿಯಿಂದ ಸಿದ್ಧೌಷಧಿಯಾಗಲಿ. ಇಂದಿನ ದಿನ ವಿಶೇಷವಾಗಿ ನೀವು ನೀಡಿರುವ ಪವಿತ್ರಾತ್ಮರ ಕೊಡುಗೆಗಳಿಗಾಗಿ ನಾವು ನಿಮಗೆ ಅಭಾರಿಯಾಗಿದ್ದೇವೆ. ಆ ಪವಿತ್ರಾತ್ಮರನ್ನು ಸದಾ ನಾವು ನಮ್ಮ ಹೃದಯದಲ್ಲಿ ಅರಿವಿನಿಂದ ಅನುಭವಿಸಲು ನಮಗೆ ನಿಮ್ಮ ಕೃಪಾ ವರಗಳನ್ನು ನೀಡಿರಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡುಗೆಗಳನ್ನು ದಯಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರವನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರಾತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲಿ. ಈ ಆಧ್ಯಾತ್ಮಿಕ ಆಹಾರವು ಅದಕ್ಕೆ ಅನಂತ ರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಮ್ಮ ಪರವಾಗಿ ಭಿನ್ನವಿಸುವ ಪವಿತ್ರಾತ್ಮರನ್ನು ಸುರಿಸುವುದರ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು, ಅದೇ ಪವಿತ್ರಾತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದವನ್ನಿಯಲಿ. ಆಮೆನ್. ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪ ದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು, ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆ ವಿಶ್ವಾಸಿಸುವುದರ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನದೆಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಶುಭ ಸಂದೇಶವನ್ನು ಸಾರಿರಿ. ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೆಲೂಯಾ, ಅಲ್ಲೆಲೂಯಾ.
ಎನ್ನಲಿ ಸುರಿಸಿಂದು ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಲಿ ಸ್ವರ್ಗಸೇಕೃತ ಮಾತೆಯೇ ನಮಗಾಗಿ ಪ್ರಾರ್ಥಿಸಲಿ ಪುತ್ರರೊಡಗೂಡಿ ಹರ ಸೆಂಬನುರಾಯಿ ಪವಿತ್ರ ಶಕ್ತಿಯ ಕೀರ್ತನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಯೇಸುವೇ ನಿಮ್ಮನ್ನು ಆರಾಧಿಸುತ್ತೇವೆ